ವಾರ್ತಾ ಜಾಲ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಅಶೋಕ್ ರೆಡ್ಡಿ ಸರ್ ಹೌದಾ ಸರ್ ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನಮ್ಮ ಚಿಂತಾಮಣಿಯ ನಿಮ್ಮದು ಯಾವುದು ಇನ್ಸ್ಟಿಟ್ಯೂಷನ್ ವಿಕ್ರಮ್ ಇನ್ಸ್ಟಿಟ್ಯೂಷನ್ ಸರ್ ವಿಕ್ರಮ್ ಪಿಯು ಕಾಲೇಜ್ ರನ್ ಬೈ ವಿಸ್ಡಮ್ ಅಕಾಡೆಮಿ ವಿಸ್ಡಮ್ ಈ ಇದನ್ನ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬಾ ಸದ್ದು ಮಾಡ್ತಾ ಇದೆ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಿಂತ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ನಿಮ್ಮ ಒಂದು ವಿದ್ಯಾ ಸಂಸ್ಥೆ ಪ್ರಪ್ರಥಮ ಬಾರಿಗೆನ ಇಲ್ಲ ಆವತ್ತಿಂದ ಇವತ್ತುವರೆಗೂ ಅದೇ ರಿಸಲ್ಟ್ ಕಾಪಾಡ್ಕೊಂಡು ಬಂದಿದ್ದೀರಾ ಇವತ್ತು ನಾವು ಇನ್ಸ್ಟಿಟ್ಯೂಷನ್ ಬಂದು ವಿಕ್ರಮ್ ಅಲ್ಲಿ ವಿಸ್ಡಮ್ ಅಕಾಡೆಮಿ ಅಂತ ಟ್ಯಾಗ್ ಮಾಡಿ 3 ವರ್ಷ ಆಯ್ತು ಈ ಒಂದು 3 ವರ್ಷದಲ್ಲಿ ನಮ್ಮ ಮಹತ್ವ ಸಾಧನೆ ತೋರಿಸಬೇಕು ಲಾಸ್ಟ್ ಇಯರ್ ಕೂಡ ನೀವು ಸಿಇಟಿ ನೀಟ್ ರಿಸಲ್ಟ್ಸ್ ನೋಡಿ ಡಿಸ್ಟ್ರಿಕ್ಟ್ ಗೆ ನಂಬರ್ 1 ಸ್ಟೇಟ್ ಗೆ 6th ರ್ಯಾಂಕ್ ನೀಟ್ ಸಿಇಟಿ ಅಲ್ಲಿ ಅದೇ ರೀತಿ ಇವತ್ತು ನೀವು ನೋಡಿದ್ರೆ ಎರಡು ದಿನ ಹಿಂದೆಗಡೆನೇ ಸೆಕೆಂಡ್ ಪಿಯುಸಿ ರಿಸಲ್ಟ್ಸ್ ಬಂತು ಸೆಕೆಂಡ್ ಪಿಯುಸಿ ರಿಸಲ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿ ನಮ್ಮದಿದೆ ಅಂದ್ರೆ ಓವರ್ ಆಲ್ ಪಾಸಿಂಗ್ ಪರ್ಸೆಂಟೇಜ್ ಅಲ್ಲಿ 98% ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಸೆಕೆಂಡ್ ಪಿಯುಸಿ ಅಲ್ಲಿ ಅದರಲ್ಲಿ 600 ಗೆ 590 ಮಾರ್ಕ್ಸ್ ಪ್ರಥಮ ನಮ್ಮದು ಬಂದಿದೆ ಅಂದ್ರೆ 600 ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ರೆ ನಮ್ಮ ಸ್ಕೋರ್ ಬಂದು 590 ಅದೇ ರೀತಿ ನೀವು ನೋಡಿಕೊಂಡಾಗ 560 ರ ಮೇಲೇನೆ ತೆಗೆದಿರತಕ್ಕಂತ ಮಕ್ಕಳು 23 ಜನ ನೋಡಬಹುದು ಜೊತೆಗೆ ಡಿಸ್ಟಿಂಕ್ಷನ್ಸ್ ನೋಡಿದಾಗ ನೀವು 38 ಜನ ಡಿಸ್ಟಿಂಕ್ಷನ್ಸ್ ನೀವು ನೋಡಬಹುದು ಎಷ್ಟಕ್ಕೆ 38 117 ಕ್ಕೆ ವೆರಿ ಗುಡ್ 117 ಕ್ಕೆ 38 ಜನ ಡಿಸ್ಟಿಂಕ್ಷನ್ಸ್ ನೋಡಬಹುದು ಮತ್ತೆ ಮಿಕ್ಕಿದ ರಿಸಲ್ಟ್ಸ್ ಏನು ರಿಸಲ್ಟ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫೈಲ್ ಯಾವುದು ಇಲ್ಲ ಫೈಲ್ ಬಂದು ಇದೆ ಸರ್ ಒಂದು ಒಂದೇ ಇದೆ ಅಂದ್ರೆ ಉದ್ದೇಶ ಇಲ್ಲಿಗೆ ಬರಕ ಕಾರಣ ಏನಂದ್ರೆ ಯಾವ ರೀತಿ ಬರಕ ಕಾರಣ ಐತಂದ್ರೆ ಸಿ ಇಲ್ಲಿ ನಾವು ಯಾವುದೇ ಕಾರಣ ಕೂಡ ಯಾವುದೇ ಫ್ಯಾಕಲ್ಟಿನೆ ತಗೊಳ್ಳ್ರಿ ನಮ್ಮ ಒಂದು ಸಮಸ್ಯೆ ಯಾವ ರೀತಿ ಬೆಳೆಸ್ತೀವಿ ಅಂದ್ರೆ ಮಿನಿಮಮ್ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇರ್ತೀವಿ ಇಲ್ಲಿ ಮತ್ತೆ ಇಲ್ಲಿ ನಿಮ್ಮ ಟೀಚರ್ಸ್ ಗೆ ಹೆಚ್ಚಿಗೆ ರೀತಿ ಸಂಬಳ ಕೊಡ್ತೀರಾ ಅಂತ ನನಗೆ ಮಾಹಿತಿ ಇದೆ ಹೌದು ಸರ್ ಖಂಡಿತವಾಗಿ ಯಾಕಂದ್ರೆ ಇವತ್ತು ಒಳ್ಳೆ ಸ್ಯಾಲರೀಸ್ ಕೊಟ್ರೇನೆ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಒಳ್ಳೆ ಡಿಸಿಪ್ಲಿನ್ ನಡೆಸ್ತಾರೆ ಒಳ್ಳೆ ರಿಸಲ್ಟ್ ಬರಕ್ಕೆ ಅನುಕೂಲ ಆಗ್ತದೆ ಅಂದ್ರೆ ನಮ್ಮ ಡಿಫರೆನ್ಸ್ ಏನಂದ್ರೆ ಟೀಮ್ ವರ್ಕ್ ಚೆನ್ನಾಗಿರುತ್ತೆ ನಮ್ಮಲ್ಲಿ ವೆರಿ ಗುಡ್ ಟೀಮ್ ವರ್ಕ್ ನೋಡಿ ನನ್ನ ಹೆಸರು ಅಶೋಕ್ ರೆಡ್ಡಿ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ಜೊತೆಗೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂತ ನರಸಿಂಹ ರೆಡ್ಡಿ ಸರ್ ಅವರಾಗಿರ್ಬೋದು ಮೆಂಬರ್ ಆಗಿ ವಿಕ್ರಮ್ ಸರ್ ಅವರು ಕೂಡ ಬ್ಯಾಕ್ ಸೈಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಬೈರೆಡ್ಡಿ ರವರು ತಗೊಳ್ಳಿ ಅವರು ಕೂಡ ಅಷ್ಟೇ ಒಂದು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಿದ್ದಾರೆ ಆಸ್ ಎ ಪ್ರಿನ್ಸಿಪಾಲ್ ಆಗಿ ಆಸ್ ಎ ವೈಸ್ ಪ್ರಿನ್ಸಿಪಾಲ್ ಆಗಿ ಆಸ್ ಎ ಲೆಕ್ಚರರ್ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಗೊತ್ತಿದೆ ಅಂದ್ರೆ ಯಾವ ರೀತಿ ಕೊಡಬೇಕು ಹೆಂಗ್ ಕೊಡಬೇಕು ಯಾವ ರೀತಿ ಓದಿಸ್ಬೇಕು ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಟೈಮ್ ಟೇಬಲ್ ತಗೊಳ್ಳಿ ಕೋಚಿಂಗ್ ತಗೊಳ್ಳಿ ಸಬ್ಜೆಕ್ಟ್ ಕೋಚಿಂಗ್ ತಗೊಳ್ಳಿ ಸಿಇಟಿ ನೀಟ್ ಕೋಚಿಂಗ್ ತಗೊಳ್ಳಿ ನಮ್ದು ಸಕ್ಸಸ್ ಕಾರಣ ಅಂದ್ರೆ ಫಸ್ಟ್ ಪಿಯುಸಿ ಇಂದನೇ ಬೇಸ್ ಆಗ್ತಾ ಬರ್ತೀವಿ ಮಕ್ಕಳಿಗೆ ಸೆಕೆಂಡ್ ಪಿಯುಸಿ ಪಬ್ಲಿಕ್ ಎಕ್ಸಾಮ್ ಅಂತ ಹೇಳಿ ಸೆಕೆಂಡ್ ಪಿಯುಸಿ ಒಂದೇ ವರ್ಷದ ಒತ್ತಡ ಹಾಕಲ್ಲ ಫಸ್ಟ್ ಇಯರ್ ಇಂದ ಮಕ್ಕಳಿಗೆ ಫಸ್ಟ್ ಪಿಯುಸಿ ಇಂದನೇ ಡೆವಲಪ್ ಮಾಡ್ತಾ ಬರ್ತೀವಿ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ ಅಂದ್ರೆ ಯಾವ ಟೈಮ್ ಎಷ್ಟು ಓದಬೇಕು ಹೆಂಗ್ ಓದಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಮೊದಲೇ ಯಾವ ರೀತಿ ಪ್ರಿಪೇರ್ ಆಗಿದ್ರೆ ಒಳ್ಳೆ ಸ್ಕೋರ್ ಬರ್ತದೆ ಮೊದಲಿಂದ ರೆಡಿ ಮಾಡ್ತೀವಿ ಆ ಒಂದು ಪ್ರಿಪರೇಷನ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ಸಕ್ಸಸ್ ಆಗಿ ಚಿಂತಾಮಣಿಯಲ್ಲೇ ನಮ್ಮ ಕಾಲೇಜಿನ ಕೀರ್ತಿ ಪತಾಕವನ್ನು ನಮ್ಮ ಮಕ್ಕಳು ತಂದಿದ್ದಾರೆ ತುಂಬಾ ಖುಷಿ ಆತಕ್ಕಂತ ವಿಷಯ ಸೋ ಈ ಒಂದು ಶಿಕ್ಷಣ ನಿಮಗೆ ಅಲ್ಲ ಸರ್ ಈ ಖುಷಿ ನಮ್ಮ ಪತ್ರಕರ್ತರಿಗೂ ಇದೆ ಮತ್ತೆ ಒಳ್ಳೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಾ ನಿಮ್ಮಂತ ಒಂದು ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ ಇಲ್ಲಿನ ಒಂದು ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂದ್ರೆ ಮುಂಚೆ ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಓದ್ತಾ ಇದ್ದೀವಿ ಆದ್ರೆ ಆ ಬೆಂಗಳೂರಲ್ಲಿ ನೆಮ್ಮದಿ ಇಲ್ಲ ಮತ್ತು ಅಲ್ಲಿನ ಒಂದು ಫೀಸ್ಗಳಿಗೆ ಅಲ್ಲಿನ ಒಂದು ಏನು ಈ ಹಾಸ್ಟೆಲ್ ಫೆಸಿಲಿಟೀಸ್ ಮತ್ತೆ ಆ ಫೀಸ್ಗಳದು ಎಲ್ಲಕ್ಕೂ ತಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನಾನು ಹೇಳ್ತಾ ಇರೋದಲ್ಲ ನಿಮ್ಮ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಪೇರೆಂಟ್ಸ್ ಹೇಳಿದ್ದಾರೆ ಎಂಟೈರ್ ಜಿಲ್ಲೆಯಲ್ಲಿ ಒಂದು ಎಜುಕೇಶನ್ ಅಲ್ಲಿ ಸದ್ದು ಮಾಡ್ತಾ ಇದ್ದೀರಾ ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತೆ ನೀವು ಹಾಸ್ಟೆಲ್ ಇಂದ ಇಲ್ಲಿಗೆ ಸುಮಾರು ಜನಕ್ಕೆ ಫೀಸ್ಗಳೇ ತಗೊಳ್ಳಲ್ಲ ಟ್ರಾವೆಲಿಂಗ್ ಅದೊಂದು ನಿಜವಾಗ್ಲೂ ಒಂದು ಉತ್ತಮ ಒಂದು ಕಾನ್ಸೆಪ್ಟ್ ನಿಮ್ದು ಯಾಕಂದ್ರೆ ಸ್ಟೂಡೆಂಟ್ ನಮ್ಮ ರೈತರ ಮಕ್ಕಳು ಈ ಕಡೆ ಎಲ್ಲ ಇರೋದು ಬಟ್ ಬಡ ರೈತರ ಮಕ್ಕಳು ರೈತರಿಗೆ ನಿಮಗೆ ಗೊತ್ತಿದೆ ನೀವು ಒಬ್ಬ ರೈತರ ಮಗ ರೈತರಿಗೆ ಯಾವುದೇ ಒಂದು ಪಾಪ ಬೆಳೆ ಇಲ್ಲ ಬೆಳೆ ಇದ್ರೆ ನಷ್ಟ ಆಗುತ್ತೆ ಈ ಬೆಳೆ ಬಂದಾಗ ಬೆಲೆ ಇರಲ್ಲ ಈ ರೀತಿ ಇದ್ದಾಗ ನೀವು ಫೀಸ್ ಕೂಡ ತುಂಬಾ ರೀಸನಬಲ್ ಆಗಿ ತಗೊಂತಾ ಇದ್ದೀರಾ ಅದನ್ನು ನಮಗೆ ಸಂತೋಷ ಆಗ್ತಾ ಇದೆ ಬಟ್ ಇಷ್ಟೆಲ್ಲ ಮಾಡಿ ಒಂದು ಇನ್ಸ್ಟಿಟ್ಯೂಷನ್ ಉಳಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೀರಲ್ಲ ನೀವು ಒಂದು ನಿಮ್ಮ ಟೆಕ್ನಿಕ್ ನಿಮ್ಮ ಒಂದು ಇದು ಯಾವ ರೀತಿ ಮಾಡ್ತಾ ಇದ್ದೀರಾ ಯಾವ ರೀತಿ ಅಂದ್ರೆ ಒಂದೇ ಸರ್ ಮಗುಗೆ ಫಸ್ಟ್ ಪೇರೆಂಟ್ಸ್ ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಮಕ್ಕಳಿಗೆ ರಿಯಲೈಸೇಷನ್ ಮಾಡಿಸ್ತೀವಿ ಏನಂದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಜುಕೇಶನ್ ಏನು ಈ ಪಿಯುಸಿ ಇಂದ ನಿಮ್ಮ ಸಾಧನೆ ಹೆಂಗಿರಬೇಕು ಸೈನ್ಸ್ ಅಲ್ಲಿ ಪಿಸಿಎಂಬಿ ತಗೊಳ್ಳಿ ಇಲ್ಲ ಪಿಸಿಎಂಸಿಎಸ್ ತಗೊಳ್ಳಿ ಅದರಲ್ಲಿ ಆಗ್ತಕ್ಕಂತ ಒಂದು ಆಪರ್ಚುನಿಟೀಸ್ ಅವಕಾಶಗಳೇನು ಪಿಸಿಎಂಬಿ ತಗೊಂಡ್ರೆ ನಾವು ಯಾವ ಕೋರ್ಸ್ ಹೋಗ್ಬೋದು ಆಕ್ಚುಲಿ ನಮ್ಮ ಮೇನ್ ಸೀಕ್ರೆಟ್ ಸಕ್ಸಸ್ಗೆ ಸಿಂಪಲ್ ನಮ್ಮ ಟೀಮ್ ವರ್ಕು
ಪ್ಲಸ್ ಇನ್ನೊಂದು ಪ್ಲಾನಿಂಗ್ ಪ್ರೋಗ್ರಾಮ್ ಡಿಸೈನ್ ಪ್ರೋಗ್ರಾಮ್ ಡಿಸೈನ್ ಆಗಿರಲಿ ಪ್ಲಾನಿಂಗ್ ತಗೊಳ್ಳಿ ಫಸ್ಟ್ ಪಿ ಯು ಸಿ ಇಂದಲೇ ಮಕ್ಕಳನ್ನ ಡೆವಲಪ್ ಮಾಡ್ತಾ ಬರ್ತೀವಿ ಫಸ್ಟ್ ಇಯರ್ ನ ಒಂದು ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಮತ್ತೆ ಕ್ವಾಲಿಫೈಡ್ ಲೆಕ್ಚರರ್ಸ್ ಕೊಡ್ತಾ ಇದೆ ಟೀಚರ್ಸ್ ನ ಮೇನ್ ಇಂಪಾರ್ಟ್ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇದ್ದಾರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಟೂ ಟೂ ಮೆಂಬರ್ಸ್ ಕ್ವಾಲಿಫೈಡ್ ಲೆಕ್ಚರರ್ಸ್ ಇಟ್ಕೊಂಡು ಸಬ್ಜೆಕ್ಟು ಸಪರೇಟ್ ಟೀಚ್ ಮಾಡಿ ಆಬ್ಜೆಕ್ಟು ಸಿ ಇ ಟಿ ನೀಟ್ ಕೋಚಿಂಗ್ ಸಪರೇಟ್ ಟೀಚ್ ಮಾಡಿಕೊಂಡು ಫಸ್ಟ್ ಪಿ ಯು ಸಿ ಇಂದಲೇ ಅವರಿಗೆ ಬೇಸಿಕ್ಸ್ ಇಂದ ಹಿಡಿದು ಕಾನ್ಸೆಪ್ಟ್ ಇಂದ ಹಿಡಿದು ಸಿ ಇ ಟಿ ನೀಟ್ ಕೋಚಿಂಗ್ ಹಿಡಿದು ಫಸ್ಟ್ ಇಯರ್ ಡೆವಲಪ್ ಮಾಡ್ತಾ ಹೋಗ್ತೀವಿ ಸುಮಾರು ಫಸ್ಟ್ ಪಿ ಯು ಸಿಯಲ್ಲೇ ನೀವು ಚೆಕ್ ಮಾಡಿಕೊಂಡ್ರೆ ಮಿನಿಮಮ್ ಒಂದು 20 ಎಕ್ಸಾಮ್ಸ್ ಮೇಲೆ ಬರೀತಾನೆ ಮಗು ಮಿನಿಮಮ್ 20 ಎಕ್ಸಾಮ್ಸ್ ಮೇಲೆ ಬರೀತಾನೆ ಯಾಕೆ ಅಷ್ಟೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾನೆ ಮಗು ಎಷ್ಟು ಎಕ್ಸಾಮ್ಸ್ ಬರೀತಾನೋ ಅಷ್ಟು ಪ್ರಾಕ್ಟೀಸ್ ನಡೆದಾಗ ಮಗು ಸಬ್ಜೆಕ್ಟ್ ಈಸಿ ಆಗುತ್ತೆ ಎಕ್ಸಾಮ್ಸ್ ಯಾವಾಗ ಬರೀತಾನೋ ಡೌಟ್ಸ್ ಅಷ್ಟೇ ಬರುತ್ತೆ ಡೌಟ್ಸ್ ಕೂಡ ಅಷ್ಟೇ ಪಕ್ಕದಲ್ಲಿ ಕೂರಿಸಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀವಿ ಮಕ್ಕಳಿಗೆ ಸೊ ಇವತ್ತು ಆ ಒಂದು ವರ್ಕ್ಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ರಿಸಲ್ಟ್ ಬಂತು ಪಾಸ್ ಪರ್ಸೆಂಟೇಜ್ ಜಿಲ್ಲೆಗೆ ಪ್ರಥಮ ಸ್ಥಾನ ನಮ್ಮ ವಿಕ್ರಮ್ ಕಾಲೇಜಲ್ಲಿ ವಿಸ್ಡಮ್ ಅಕಾಡೆಮಿ ಕೊಟ್ಟಿದೆ ಸೊ ನಾಳೆ ಬೆಳಗ್ಗೆ ಕೂಡ ಅಷ್ಟೇ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಉಜ್ವಲವಾಗಿರಬೇಕಂದ್ರೆ ನಮ್ಮ ವಿಕ್ರಮ್ ಕ್ಯಾಂಪಸ್ಸಲ್ಲಿ ವಿಸ್ಡಮ್ ಅಕಾಡೆಮಿನ ಸೆಲೆಕ್ಟ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರ್ತದೆ ಕಾಲೇಜ್ ಬರೋದಷ್ಟೇ ಚಿಂತಾಮಣಿ ರೂಟಲ್ಲಿ ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಎಂಟ್ರೆನ್ಸಲ್ಲೇ ಬರ್ತದೆ ಸೊ ಬಂದು ವಿಸಿಟ್ ಮಾಡಿ ಪ್ರೋಸೆಸ್ ಕ್ಲಿಯರ್ ಆಗಿರ್ತದೆ ಥ್ಯಾಂಕ್ ಯು ಓಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಈಗ ನೀವು ಇಷ್ಟೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಲ್ಲ ಈ ರೈತರ ಮಕ್ಕಳು ಇವರಿಗೆಲ್ಲ ತುಂಬ ಒಳ್ಳೆ ಅನುಕೂಲ ಮಾಡ್ತಾ ಇದ್ದೀರಾ ಈ ರೀತಿ ಇನ್ನ ಇದೇ ರೀತಿ ಮುಂದುವರಿಸ್ತೀರಾ ಮತ್ತೆ ಇನ್ನೊಂದು ಏನಂದ್ರೆ ನೀವು ಬೆಂಗಳೂರವರಲ್ಲ ಬಾಂಬೆದವರಲ್ಲ ನಮ್ಮ ಹಳ್ಳಿಗಾಡಿನಿಂದ ಬಂದು ಜೀವನ ಮಾಡಿ ಈ ಒಂದು ಮಟ್ಟಕ್ಕೆ ನೀವು ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಂದ್ರೆ ನಿಜವಾಗ್ಲೂ ನಮ್ಮ ಪತ್ರಕರ್ತರಿಂದ ನಾವು ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಹೇಳಿಲ್ಲ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಕ್ವಾಲಿಫೈಡ್ ನಿಮ್ಮ ಯಾವ ಕ್ವಾಲಿಫೈಡ್ ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ದಯವಿಟ್ಟು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನು ಅಂತ ತಿಳಿಸಿ ಸರ್ ದಯವಿಟ್ಟು ನಮ್ಮ ಕ್ವಾಲಿಫಿಕೇಶನ್ ಕೂಡ ಅಷ್ಟೇ ನಾನು ಇಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್ ಕ್ವಾಲಿಫೈಡ್ ವಿತ್ ಐ ಐ ಟಿ ಚೆನ್ನೈ ಎಮ್ ಟೆಕ್ ಆ್ಯಂಡ್ ಎಮ್ ಬಿ ಎ ಕಂಪ್ಲೀಟ್ ಹೇಳಿ ಸೊ ಇಲ್ಲಿ ಮಿನಿಮಮು ನಮ್ಮ ಎಕ್ಸ್ಪೀರಿಯೆನ್ಸ್ ಬಂದು 12 ಇಯರ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ 12 ಇಯರ್ಸ್ ಅದೇ ಪ್ರತಿ ಫ್ಯಾಕಲ್ಟಿನೇ ತಗೊಡಿ ಮಿನಿಮಮ್ ಕ್ವಾಲಿಫಿಕೇಶನ್ ಕೂಡ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ವಿತ್ ಎಕ್ಸ್ಪೀರಿಯೆನ್ಸ್ ವಿತ್ 8 to 9 ಇಯರ್ಸ್ ಇರ್ತಕ್ಕಂಥ ಫ್ಯಾಕಲ್ಟೀಸ್ ನಾವು ಇಟ್ಕೊಂಡಿದ್ದೀವಿ ರಿಕ್ವೈರ್ಮೆಂಟ್ ಯಾಕಂದರೆ ಸೊ ನಮ್ಮ ಥಾಟ್ ಒಂದೇ ಎಲ್ಲೋ ಹೋಗಿ ರ್ಯಾಂಕ್ ಹೊಡಿತೀನಿ ಏನೋ ಮಾಡ್ತಿನಕ್ಕಂಥ ಚಿಂತಾಮಣಿ ಯಾಕೆ ರ್ಯಾಂಕ್ ಹೊಡಿಬಾರ್ದು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮ ಕ್ಯಾಂಪಸ್ ತುಂಬ ಉತ್ತಮವಾದದ್ದು ಎಲ್ಲೋ ಹೋಗಿ ಸಾಧನೆ ಮಾಡ್ತೀನಿ ಅನ್ನೋ ಆಸೆ ಪಡೋಕ್ಕಿಂತ ನಾನು ಸಾಧನೆ ಮಾಡಬೇಕಂತ ಹುಮ್ಮಸ್ಸು ನಿಮ್ಮ ಹತ್ತಿದ್ರೆ ನಮ್ಮ ವಿಕ್ರಮಲ್ಲಿ ವಿಸ್ಡಮ್ ಮಕ್ಕಳು ಜಾಯ್ನ್ ಆಗಿ ನಿಮ್ಮ ಹುಮ್ಮಸ್ಸಿಗೆ ನಮ್ಮ ಫ್ಯೂಚರು ನಿಮ್ಮ ಫ್ಯೂಚರು ಖಂಡಿತವಾಗಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ರ್ಯಾಂಕ್ ಪಡೆದೇ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಮ್ಮ ಇನ್ಸ್ಟಿಟ್ಯೂಷನ್ ಎಂಟ್ರೆನ್ಸ್ ಆದರೆ ಸೊ ಕಮ್ ವಿತ್ ಎಂಪ್ಟಿ ಮೈಂಡ್ ಅಂದ್ರೆ ಕಮ್ ವಿತ್ ಎಂಪ್ಟಿ ಮೈಂಡ್ ಗೋ ವಿತ್ ಫುಲ್ ಆಫ್ ನಾಲೆಡ್ಜ್ ಅದು ನಮ್ಮ ಕಾನ್ಸೆಪ್ಟ್ ಇಲ್ಲಿ ನಿಮ್ಮ ಮಗು ಬಂದು ಎಂಪ್ಟಿ ಮೈಂಡ್ ಇಂದ ಒಳಗಡೆ ಬಂದ್ರೆ ನಾಲೆಡ್ಜ್ ತುಂಬಿಸಿಕೊಂಡು ಔಟ್ ಸೈಡ್ ಕಲಿಸ್ತೀವಿ ಅಂದ್ರೆ ಸೊಸೈಟಿ ಎಲ್ಲಾದ್ರೂ ಹೋಗ್ಲಿ ಸರ್ವೈವ್ ಆಗ್ಬೇಕು ಸೊ ಮಾರ್ಕ್ಸು ಬರ್ತದೆ ನಾಲೆಡ್ಜ್ ಬರ್ತದೆ ಅದು ನಮ್ಮ ಇನ್ಸ್ಟಿಟ್ಯೂಷನ್ ಮಹತ್ವ ಮತ್ತೆ ಸ್ಪೆಷಾಲಿಟಿ ಸೊ ನಿಮ್ಮ ಮಕ್ಕಳು ಕೂಡ ಆ ಸ್ಪೆಷಾಲಿಟಿ ಬೇಕು ಒಳ್ಳೆ ಜ್ಞಾನ ಬೇಕು ಒಳ್ಳೆ ರ್ಯಾಂಕ್ ಬೇಕು ಒಳ್ಳೆ ರಿಸಲ್ಟ್ ಬೇಕಂದ್ರೆ ಖಂಡಿತವಾಗೂ ಇವತ್ತು ನಾಳೆ ಎಂದೆಂದೂ ಕೂಡ ನಮ್ಮ ವಿಕ್ರಮ್ ಕ್ಯಾಂಪಸ್ ಅಲ್ಲಿ ವಿಸ್ಡಮ್ ಅಕಾಡೆಮಿಯನ್ನ ಸೆಲೆಕ್ಟ್ ಮಾಡಿ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಮಾಧ್ಯಮದ ಹತ್ರ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ತಮ್ಮ ಇನ್ಸ್ಟಿಟ್ಯೂಷನ್ ಇನ್ನ ಒಳ್ಳೆ ಉತ್ತಮ ಸೇವೆ ಸಲ್ಲಿಸಲಿ ಅಂತ ನಾವು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್ ಈ ಒಂದು ನಮ್ಮ ಜಿಲ್ಲೆನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀರಾ ಇದೇ ರೀತಿ ರ್ಯಾಂಕ್ಗಳನ್ನು ಗಳಿಸಿ ಇದೇ ರೀತಿ ರಿಸಲ್ಟ್ನ ಕಾಪಾಡ್ಕೊಂಡ್ಬನ್ನಿ ಒಳ್ಳೆಯ ಒಂದು ಮುತ್ತು ರತ್ನಗಳನ್ನು ತಾವು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಅಂತ ನಮ್ಮ ಅನಿಸಿಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್